ಆತ್ಮೀಯ ಸ್ನೇಹಿತರಿಗೆ ಮತ್ತೆ ವೀಕ್ಷಕರಿಗೆ ನಮಸ್ಕಾರ. ಸೊ ಯಾಕೆ ಈ ಒಂದು ವಿಡಿಯೋ ಈಗ ಇಷ್ಟೊತ್ತಲ್ಲಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಕಮೆಂಟ್ ಕೇಳ್ತಾ ಇದ್ರಿ ಸರ್ ಯಾವಾಗ ಎರಡನೇ ರೌಂಡ್ ಅದನ್ನ ಗೊಂದಲ ಇತ್ತಲ್ಲ ಅದನ್ನ ಕ್ಯಾನ್ಸಲ್ ಆಗಿತ್ತು, ಯಾವಾಗ ಬಿಡುಗಡೆ ಆಗತ್ತೆ ಅಂತ ಕಾಯ್ತಾ ಇದ್ರಿ. ಸೊ ನಾನು ಕೂಡ 2 ದಿನದಿಂದ ವೆಬ್ಸೈಟ್ ಅನ್ನ ಚೆಕ್ ಮಾಡ್ತಾ ಇದ್ದೆ, ಇವಾಗ 5 ಗಂಟೆಗೆ ಒಂದ್ಸರಿ ಚೆಕ್ ಮಾಡಿದೀನಿ, ಇವಾಗ ಏನಾರು ರಿಲೀಸ್ ಆಗಿದೆ ಅಂತ ಆಗಿದ್ದಿಲ್ಲ. ಇವಾಗ ಸ್ವಲ್ಪ ಬೇರೆ ನಾನು ಬೇರೆ ವರ್ಕ್ ಮಾಡ್ತಾ ಇದ್ದೀನಿ, 6 ಗಂಟೆಗೆ ಅದು ರಿಲೀಸ್ ಮಾಡಿದ್ದಾರೆ. ಸೊ ನನಗೆ ಮತ್ತೆ ಸಿಕ್ತು ಮಾಹಿತಿ, ಲಿಸ್ಟ್ ಇವತ್ತು 6 ಗಂಟೆಗೆ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಕೀ ವೆಬ್ಸೈಟ್ ಅಲ್ಲಿ ರಿಲೀಸ್ ಆಗಿದೆ. ನೀವು ಕೂಡ ಕೀ ವೆಬ್ಸೈಟ್ ಗೆ ಹೋಗಿ ನೋಡಬಹುದು. ಮತ್ತೆ ಅಲ್ಲಿ ಕೂಡ ಡಿಸ್ಟ್ರಿಕ್ಟ್ ವೈಸ್ ಈಗ ಎರಡನೇ ಒಂದು ರೌಂಡ್ ಅಲ್ಲಿ ಪರಿಷ್ಕೃತವಾಗಿರ್ತಕ್ಕಂತ, ಸೊ ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿರೋರು ಕೂಡ ಇದೆ. ಕೆಲವೊಂದು ಮಾಡಿಫೈ ಆಗಿದೆ. ಏನಪ್ಪ ಏನ್ ಗೊಂದಲ ಆಗಿತ್ತು ಅಂತಂದ್ರೆ, ನಿಮಗೆ ಗೊತ್ತಿರಲಿ, 27ನೇ ತಾರೀಕು ಮೇ 27ನೇ ತಾರೀಕು ಫಸ್ಟ್ ರೌಂಡ್ ಸ್ಪೆಷಲ್ ರೌಂಡ್ ಅಂತ ಬಿಟ್ಟಾಗ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಏನೇನು ವಿಶೇಷ ಚೇತನ ಆಗಿರ್ಬೋದು, ಅಲೆಮಾರಿ ಆಶ್ರಮ ಸ್ಕೂಲ್ ಈ ರೀತಿಯಾಗಿರ್ತಕ್ಕಂತ ಸ್ಪೆಷಲ್ ಕ್ಯಾಟಗರಿ ಏನಿತ್ತಲ್ಲ, ಆ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಬಿಟ್ಟಿದ್ರು. ಅವರಿಗೆ 31ನೇ ತಾರೀಕು ಲಾಸ್ಟ್ ಡೇಟ್ ಅಡ್ಮಿಷನ್ಗೆ ಅವಕಾಶ ಕೊಟ್ಟಿದ್ರು. ಸೊ ಕೆಲವೊಂದೆಲ್ಲ ಅಡ್ಮಿಷನ್ ಆಗಿತ್ತು. ಸೊ ಅದಾದ ತಕ್ಷಣ 31ನೇ ತಾರೀಕು 5 ಗಂಟೆಗೆಲ್ಲ ಇನ್ಫಾರ್ಮೇಶನ್ ತಗೊಂಡ್ರು. ಅದ್ರ ಜೊತೆ ಜೊತೆಗೇನೆ ಏನ್ ಮಾಡ್ಬಿಡ್ತು ಡಿಪಾರ್ಟ್ಮೆಂಟ್ ಸೆಕೆಂಡ್ ರೌಂಡ್ ಇನ್ಕ್ಲೂಡಿಂಗ್ ಆ ಎಲ್ಲ ಲಿಸ್ಟ್ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಾಮಾನ್ಯ ವರ್ಗದವರು ಕೂಡ ಅಡ್ಮಿಷನ್ ಆದವ್ರ ಜೊತೆಗೆ ಇವು ಸಾಮಾನ್ಯ ವರ್ಗದ ಲಿಸ್ಟ್ ಅನ್ನು ಬಿಟ್ಟರು. ಸೊ ಅಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಇವಾಗ ಸ್ಪೆಷಲ್ ಕ್ಯಾಟಗರಿಲಿ ಆಲ್ರೆಡಿ ಅಡ್ಮಿಷನ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಶಾಲೆ ಅಲಾಟ್ ಆಗಿರ್ತಕ್ಕಂತಹದ್ದು ಗಮನಕ್ಕೆ ಬಂತು. ಕೆಲವರು 2ನೇ ರೌಂಡ್ ಅಲ್ಲಿ ಆಗಿರ್ತಕ್ಕಂತ ಶಾಲೆ ಬೇಕು ಅಂತ, ಕೆಲವರು ಇಲ್ಲ 2ನೇ ರೌಂಡ್ ಅಲ್ಲಿ ಆಗಿರ್ತಕ್ಕಂತ ಶಾಲೆ ನಮಗೆ ಬೇಡ, ಮೊದಲನೇ ನಾವು ಅಡ್ಮಿಷನ್ ಆಗಿದ್ವಲ್ಲ ಅದೇ, ಈ ತರ ಗೊಂದಲ ಆಯ್ತು. ಕೆಲವರು ಅಡ್ಮಿಷನ್ ಮಾಡಿಸಿದ್ರು, ಕೆಲವೊಂದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು, ಕೆಲವೊಂದು ಅವರ ಹಿಂದಿನ ಶಾಲೆ TCಯನ್ನು ಸ್ವತಃ ತೆಗೆದುಕೊಂಡು ಬಂದ್ರು. ಈ ರೀತಿ ಕೆಲವೊಂದು ಅಡ್ಮಿಷನ್ಸ್ ಕೂಡ ಎಲ್ಲ ಆಗ್ಬೋದು. ಆಮೇಲೆ 2 ದಿವಸ ಆದ್ಮೇಲೆ ಯಾವಾಗ ಈ ತರ ಕನ್ಫ್ಯೂಷನ್ ಇಂದಾಗಿ ಗೊಂದಲ, ಫಸ್ಟ್ ಶಾಲೆಗೆ ಸೇರ್ಕೋಬೇಕಾ ಅಥವಾ 2ನೇ ರೌಂಡ್ ಅಲ್ಲಿ ಆದಂತ ಶಾಲೆ ಸೇರ್ಕೋಬೇಕಾ, ಅಥವಾ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಆಗಿತ್ತು ಇಲ್ಲಿ ಯಾವುದೇ ಸ್ಪೆಷಲ್ ಕ್ಯಾಟಗರಿ ಇಲ್ಲ, ಕಾಮನ್ ಆಗಿ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಹೊರತುಪಡಿಸಿದ್ರು ಕಾಮನ್ ಆಗಿ ಕ್ಯಾಟಗರಿ ಮತ್ತೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗಿರ್ತಕ್ಕಂತ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಎಲ್ಲಿ ಅಡ್ಮಿಷನ್ ಪಕ್ಕಾ ಆಗುತ್ತೆ. ಕೆಲವೊಂದ್ಸರಿ ನಮ್ಮ ವಸತಿ ಶಾಲೆ ಸಿಬ್ಬಂದಿಗೆ ತುಂಬಾ ಗೊಂದಲ ಆಯ್ತು. ಮತ್ತೆ ಏನ್ ಪ್ರಾಧಿಕಾರಕ್ಕೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇದನ್ನ ಬಗೆಹರಿಸಿ ಅಂತ ಅಂದಾಗ, ಅವಾಗ ಏನ್ ಮಾಡ್ತು KEA ಪ್ರಾಧಿಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇಡೀ ಆ 2ನೇ ರೌಂಡ್ ಅಲ್ಲಿ ಆಗಿರ್ತಕ್ಕಂತಹ ತಪ್ಪುಗಳನ್ನ ತಿದ್ದೋದಕ್ಕೆ ಇಡೀ ಸೆಲೆಕ್ಷನ್ ಒಂದು ಆ ರೌಂಡ್ ಅನ್ನೇ ಕ್ಯಾನ್ಸಲ್ ಮಾಡಿ ನಾವು ಇನ್ನು 2 ದಿವಸದಲ್ಲಿ ನಿಮ್ಗೆ ಪರಿಷ್ಕೃತವಾದ ಒಂದು ಪಟ್ಟಿಯನ್ನ ಬಿಡ್ತೀವಿ, ಯಾವುದೇ ರೀತಿ ಗೊಂದಲ ಇಲ್ಲದಲ್ಲೇ ಇರ್ತಕ್ಕಂಥದ್ದಂತಕ್ಕಂಥದ್ದು ಮಾಹಿತಿ ಬಂತು. ಅದೇ ರೀತಿ ಆಯ್ತು. ಸೊ 2 ದಿವಸ ಲೇಟ್ ಆಯ್ತು, ಬಟ್ ಬೇರೆ ಬೇರೆ ಕಾರಣಗಳಿಂದ ರಿಸಲ್ಟ್ ಕೊಡೋದು ಲೇಟ್ ಆಯ್ತು ಅಂತಂದ ಹೇಳಿ ಇವತ್ತು. ಸೊ ಇವರು ಈಗ ಲಾಸ್ಟ್ ಡೇಟ್, ಈಗ ಈ ಒಂದು ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 13ನೇ ತಾರೀಕು ಆಗಿರುತ್ತೆ. ಸೊ ಆಲ್ರೆಡಿ ಕೆಲವರು ಕೆಲವರು ಇನ್ನು ಏನಾಗಿದೆ, ಸೆಕೆಂಡ್ ಆ ಒಂದು ಕಳೆದ ರೌಂಡ್ ಅನ್ನೋದಕ್ಕಿಂತ ಒಂದು ಕ್ಯಾನ್ಸಲ್ ಆದಂತಹ ರೌಂಡ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದಿಲ್ಲ, ಬಟ್ ಈ ರೌಂಡ್ ಅಲ್ಲಿ ಕೆಲವರಿಗೆ ಅವಕಾಶ ಸಿಕ್ಕಿದೆ. ಸೊ ಅದು ಕೂಡ ಖುಷಿ ವಿಚಾರ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ, ಇನ್ನೊಂದು ರೌಂಡು ಮತ್ತೆ ಹೋಗಿ ನೀವು ಜಿಲ್ಲಾವಾರು, ನನ್ನ ಹಳೆ ವಿಡಿಯೋದಲ್ಲಿ ಹಳೇದು ಬೇಡ, ಇವಾಗ ನಾನು ಮತ್ತೆ ನಾನು ಶೇರ್ ಮಾಡ್ತೀನಿ ಏನಂತಂದ್ರೆ ಲಿಂಕ್ಗಳು, ಜಿಲ್ಲಾವಾರು ಲಿಂಕ್ಗಳು ಶೇರ್ ಮಾಡ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಯಾವ ಜಿಲ್ಲೆಯವರಾಗಿರ್ತೀರಿ ಆ ಜಿಲ್ಲೆಯ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಅಲ್ಲಿ ಕೂಡ ಮತ್ತೊಮ್ಮೆ ಎಲ್ಲ ಒಂದು ರೌಂಡ್ ಯಾವ ಶಾಲೆ ಆಗಿದೆ, ಸೆಲೆಕ್ಷನ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಮತ್ತೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಈಗ ಸೆಕೆಂಡ್ ರೌಂಡ್ ಅಂತ ಕ್ಯಾನ್ಸಲ್ ಆಗಿರ್ತಕ್ಕಂತ ರೌಂಡ್ ಅಲ್ಲಿ ಏನು ಸೆಲೆಕ್ಷನ್ ಆಗಿತ್ತು ಆ ಶಾಲೆಗೆ ಅದೇ ವಿದ್ಯಾರ್ಥಿಗಳು ಇದ್ದಾರೆ, ಕೆಲವೊಂದು ಏನಾದರೂ ಚೇಂಜಸ್ ಆಗಿರ್ಬೋದು, ಆಗಿದೆಯೇ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಸಾಧ್ಯ ಇಲ್ಲ. ಬಟ್ ಕೆಲವ್ರಿಗೆ ಗೊತ್ತಾಗುತ್ತೆ ಈ ಲಿಸ್ಟ್ ನೋಡಿದ್ರೆ, ಓ ಇದೇ ಶಾಲೆಯಲ್ಲಿ ನನಗೆ ಆಗಿತ್ತು ಮತ್ತು ಅದೇ ಶಾಲೆಗೆ ಇದೆ ಅಂತಂದ್ರೆ ಏನ್ ಖುಷಿ ವಿಚಾರನೆ. ಆಲ್ರೆಡಿ ನೀವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀರಿ, ಆ ಶಾಲೆಗೆ ಭೇಟಿ ಆಗಿದ್ದೀರಿ, ಕೊಟ್ಟಿದ್ದೀರಿ ಅಡ್ಮಿಷನ್, ಮತ್ತೊಂದು ರೌಂಡ್ ಹೋಗಿ ಇನ್ನುಳಿದಂತಹ ಡಾಕ್ಯುಮೆಂಟ್ ಕೊಟ್ಟು ಕಂಪ್ಲೀಟ್ ಆಗಿ ಒಂದು ದಾಖಲಾತಿ ಪ್ರೊಸೆಸ್ ಅನ್ನ ಮುಗಿಸ್ಕೊಳ್ಳಿ. ಮತ್ತೆ ಫೋನ್ ಮಾಡ್ತಾರೆ ಅಂತ ಕಾಯಕ್ ಹೋಗ್ಬೇಡಿ, ಕೆಲವ್ರಿಗೆ ಮಾಹಿತಿ ಕೊರತೆ ಇರುತ್ತೆ, ದಯಮಾಡಿ. ಇದು ಸ್ವಲ್ಪ ಗೊಂದಲ ಆಗಿದ್ರಿಂದ ಎಲ್ಲರ ಪರವಾಗಿ ಅಂದ್ರೆ ಏನು ಒಂದು ಗೊಂದಲ ಆಗಿತ್ತಲ್ಲ. ಸೊ ಹಾಗಾಗಿ ಯಾರಾದರೂ ಈ ಮಾಹಿತಿಯನ್ನ ಬೇಕಾದವರಿಗೆ, ಅಂದ್ರೆ ಪಾಪ ಕೆಲವರಿಗೆ ಗೊತ್ತಿರಲ್ಲ ಈ ರೀತಿ ಚೇಂಜಸ್ ಆಗಿತ್ತು, ಕೆಲವರು ಅಡ್ಮಿಷನ್ ಮಾಡಿಸ್ ಬಂದ್ಬಿಟ್ಟಿದೀವಿ ನಮ್ಮನಿಗೇನು ಆಗಿದೆ ಅಂತ ಅನ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಕ್ಯಾನ್ಸಲ್ ಆಗಿರ್ತಕ್ಕಂತಹ ವಿಚಾರ ಕೆಲವರಿಗೆ ತಲುಪಿರಲ್ಲ,
ಈ ವಿಡಿಯೋನ ಅವರಿಗೆ ತಲುಪಿಸಿ, ಅಂದ್ರೆ ಈ ಲಿಂಕ್ ಅನ್ನ ಶೇರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ತಿಳಿಸಿ ಅಂತ ಹೇಳ್ತೀನಿ. ಸೊ ಮತ್ತೆ ಹಾಗೆ ಕೆಲವರಿಗೆ ಇನ್ನೂ ಗೊಂದಲ ಇದೆ ಸರ್, ಅದ್ಯಾಕೆ ಡಬಲ್ ಡಬಲ್ ಆಗಿ ಸೆಲೆಕ್ಷನ್ ಆಗಿತ್ತು, ಅಲ್ಲಿ ಏನಾಗುತ್ತೆ ಅಂದ್ರೆ ಇದೊಂದು ಸೀಟ್ ಮ್ಯಾಟ್ರಿಕ್ಸ್ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಮೊದಲಿಗೆ ಏನು ಎಲ್ಲ ಅವರೊಂದು ಸ್ಪೆಷಲ್ ಕ್ಯಾಟಗರಿಯನ್ನ ಪರಿಗಣಿಸುತ್ತೆ ಸಿಸ್ಟಮ್, ಅವ್ರು ಯಾವ ಕ್ಯಾಟಗರಿ ಫಿಮೇಲ್ ಅಥವಾ ಮೇಲ್ ಅಥವಾ ಲೋಕಲ್ ಕ್ಯಾಂಡಿಡೇಟ್ ಅಥವಾ ಅಂದ್ರೆ ತಾಲೂಕಲ್ಲಿ ಲೋಕಲ್ ಕ್ಯಾಂಡಿಡೇಟ್, ಈ ತರದ್ದೆಲ್ಲ ಅದು ನಾವು ಡಾಟಾ ಅದ್ರಲ್ಲಿ ಶೇಖರಣೆ ಆಗಿರುತ್ತೆ. ಆಮೇಲೆ ಏನಾಗಿತ್ತು ಅಂತಂದ್ರೆ ಕೆಲವರಿಗೆ ಗೊಂದಲ ಯಾಕಾಯ್ತು, ಅದು ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು, ಜಸ್ಟ್ ನನ್ನ ಒಂದು ಆಸ್ ಪರ್ ಮೈ ನಾಲೆಜ್ ಹೇಳೋದಾದ್ರೆ, ಒಂದು ಮಗು ಚೆನ್ನಾಗಿ ಸ್ಕೋರ್ ಮಾಡಿದೆ, ಆಮೇಲೆ ಸ್ಪೆಷಲ್ ಕೋಟಾನು ಇದೆ ಅದರದ್ದು. ಸೊ ಹಂಗಾದಾಗ ಏನಾಗಿದೆ ಅಂದ್ರೆ ಅದು ಫಸ್ಟ್ ರೌಂಡ್ ಅಲ್ಲಿ ಸ್ಪೆಷಲ್ ಕೋಟಾದಲ್ಲಿ ಸೆಲೆಕ್ಷನ್ ಆಯ್ತು. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಬಿಟ್ಟಾಗ ಏನಾಯ್ತು ಅಂದ್ರೆ ಆ ಮಗು ಸ್ಪೆಷಲ್ ಕೋಟಾ ಹೊರತುಪಡಿಸಿ ಅದಿಲ್ದಲೇನು ಕೂಡ ಆ ಮೆರಿಟ್ ಆಧಾರದಲ್ಲಿ ಕ್ಯಾಟಗರಿ ಸಂಬಂಧಪಟ್ಟಂತೆ ಅದರಲ್ಲಿ ಸೆಲೆಕ್ಷನ್ ಆಗೋ ಚಾನ್ಸ್ ಇತ್ತು. ಸೊ ಹಂಗಾಗಿ ಅದೇನಾಗಿದೆ ಅಂದ್ರೆ ಸಿಸ್ಟಮ್ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಆ ಮಗುನ ಒಂದು ಮೆರಿಟ್ ಪ್ಲಸ್ ಅಂದ್ರೆ ಸ್ಪೆಷಲ್ ಕೋಟಾ ಬಿಟ್ಟು ಮೆರಿಟ್ ಮತ್ತೆ ಕ್ಯಾಟಗರಿ ಆಧಾರದ ಮೇಲೆ ತೆಗೆದುಕೊಂಡಾಗ ಅದು ಬೇರೆ ಶಾಲೆಗೆ ಅಂದ್ರೆ ಏನು ನೀವು ಆಯ್ಕೆಗೆ ಅನುಗುಣವಾಗಿ ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ಈ ತರ ಮೂರನೇ ಆದ್ಯತೆ ಕೊಟ್ಟಾಗ ಮಗು ಎಲಿಜಿಬಲ್ ಆಯ್ತು. ಅದು ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸ್ಪೆಷಲ್ ಕೋಟಾಕ್ಕೂ ಎಲಿಜಿಬಲ್ ಇತ್ತು, ಸೆಕೆಂಡ್ ರೌಂಡ್ ಅಲ್ಲಿ ಏನಾಯ್ತು ಮೆರಿಟ್ ಆಧಾರದ ಮೇಲೂ ಕೂಡ ಎಲಿಜಿಬಲ್ ಆಯ್ತು. ಸೊ ಹಂಗಾಗಿ ಅದು ಎರಡೆರಡು ಕಡೆ ಅಲರ್ಟ್ ಆಯ್ತು. ಎರಡೆರಡು ಕಡೆ ಆದಾಗ ಎಲ್ಲಿ ಅಡ್ಮಿಷನ್ ತಗೋಬೇಕು, ಎಲ್ಲಿ ಮಾಡ್ಬೇಕು, ಅಲ್ಲೇ ಒಂದ್ ಶಾಲೆಯಲ್ಲಿ ಅಡ್ಮಿಷನ್ ಆಗಿದೆ, ಇನ್ನೊಂದು ರೌಂಡ್ ಇಲ್ಲ ಆಗಿದೆ. ಫಸ್ಟ್ನೇ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿರೋ ಸ್ಕೂಲು ಅದು ಇಷ್ಟ ಇದ್ದಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿರೋ ಸ್ಕೂಲ್ ತುಂಬಾ ಇಷ್ಟ ಇತ್ತು, ಅಲ್ಲಿ ಅಡ್ಮಿಷನ್ ಮಾಡ್ಸೋಣ ಅಂತ ಕೆಲವರು ಇಲ್ಲಿಂದ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಎರಡನೇ ರೌಂಡ್ ಗೆ ಸೆಲೆಕ್ಷನ್ ಆಗಿರೋ ಶಾಲೆಗೆ ಬಂದ್ರು. ಕೆಲವರಿಗೆ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿರೋ ಸ್ಕೂಲ್ ತುಂಬಾ ಇಷ್ಟ ಇತ್ತು, ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿರೋ ಸ್ಕೂಲ್ ಇಷ್ಟ ಇದ್ದಿಲ್ಲ, ಅವರು ಈ ಕಡೆ ಹಿಂಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಈ ತರ ಗೊಂದಲ ಆಗ್ಬಿಡ್ತು. ತುಂಬಾ ಯಾವಾಗ ಇದು ಕನ್ಫ್ಯೂಷನ್ ಇದೆ ಕೆಲವರಿಗೆ, ಮತ್ತೆ ಅದು ನ್ಯಾಯನ ಕೊಡ್ಸಕ್ ಆಗಲ್ಲ ಸರಿಯಾಗಿ ಅಂತ ಹೇಳಿ ಏನ್ ಮಾಡ್ಬಿಡ್ತು ಅದನ್ನ ಡಿಪಾರ್ಟ್ಮೆಂಟ್ ಅದನ್ನ ಲೀಸ್ಟ್ ಅನ್ನೇ ಪೂರ್ತಿ ಹಿಂಪಡೆದು ಫಸ್ಟ್ ರೌಂಡ್ ಅವರಿಗೆ 31ನೇ ತಾರೀಕು ಅಡ್ಮಿಷನ್ ಇದ್ರು ಕೂಡ 5ನೇ ತಾರೀಕುವರೆಗೂ ಸ್ಪೆಷಲ್ ಕೋಟ ಅಡ್ಮಿಷನ್ ಕ್ಲಿಯರ್ ಮಾಡಿ ಅಂತಂದು ಹೇಳಿ 5ನೇ ತಾರೀಕುವರೆಗೂ ಅವ್ರಿಗೆ ಅವಕಾಶ ಇತ್ತು, ಅಡ್ಮಿಷನ್ ತಗೊಂಡ್ರು. ಈಗ ಅವ್ರನ್ನ ಬಿಟ್ಟು ಕೆಲವ್ರು ಏನಾದ್ರು ಅಡ್ಮಿಷನ್ ಆಗಿಲ್ಲ ಏನಾದ್ರು ಮಿಸ್ ಆಗಿದ್ರು ಕೂಡ ಅವ್ರಿಗೆ ಈ ರೌಂಡ್ ಅಲ್ಲಿ ಈ ತರ ಡಬಲ್ ಆಗೋ ಚಾನ್ಸ್ ಏನ್ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಎಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸ್ ಅನ್ನ ಕ್ಲಿಯರ್ ಮಾಡಿಬಿಟ್ಟು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಈ ಒಂದು ಲಿಸ್ಟ್ ಅನ್ನ ಹೊರಡಿಸಿದೆ. ಸೊ ನೀವು ಯಾವುದೇ ಗೊಂದಲ ಇಟ್ಕೊಳ್ಳೋದು ಬೇಡ, ಒಂದ್ ರೌಂಡ್ ಮತ್ತೆ ಸ್ಕೂಲ್ ಏನಾದ್ರು ಚೇಂಜ್ ಆಗಿರೋ ಚಾನ್ಸಸ್ ಇರುತ್ತೆ. ಯಾವ ನೀವು ಕಳೆದ ಬಾರಿ ಎಲ್ಲಿ ವಿಸಿಟ್ ಮಾಡಿದ್ರೆ ಆ ಶಾಲೆಗೆ ಹೋಗಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಇದೇ ಶಾಲೆಗೆ ಆಗಿತ್ತಾ ಅಥವಾ ಬೇರೆ ಶಾಲೆಗೆ ಆಗಿದೆ ಅನ್ನೋ ಒಂದು ವಿಷಯ ತಿಳ್ಕೊಂಡು, ಚೇಂಜ್ ಆಗಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಮತ್ತೆ ಆ ಶಾಲೆಗೆ ಹೋಗಿ, ಇಲ್ಲ ಅದೇ ಶಾಲೆ ಆಗಿತ್ತು ಅಂದ್ರೆ ಏನು ತೊಂದರೆ ಇಲ್ಲ, ನಿಮ್ಮ ಒಂದು ದಾಖಲಾತಿಯನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಆದಷ್ಟು ಈ ಒಂದು ಮಾಹಿತಿನ ನೀವು ತಲುಪಿಸ್ತೀರಿ ಅಂತ ಹೇಳಿ, ಮತ್ತೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಪದೇ ಪದೇ ಕಮೆಂಟ್ ಮಾಡ್ತಾನೆ ಇರ್ತೀರಿ, ಸರ್ ಈ ಕ್ಯಾಟಗರಿ ಈ ಕ್ಯಾಟಗರಿ ಇದೆ, ಇಷ್ಟು ಮಾರ್ಕ್ಸ್ ಇದೆ, ಅಲ್ಲಿ ಬೇರೆ ಡಿಸ್ಟಿಕ್ ಅಲ್ಲಿ 2A ಸೆಲೆಕ್ಷನ್ ಆಗಿದೆ ಅಂದ್ರೆ ನಮ್ಮ ರಿಲೇಷನ್ ಇಷ್ಟು ಅದಕ್ಕಿಂತ ಕಡಿಮೆ ಅಂಕಕ್ಕೆ ನಮ್ಮಲ್ಲಿ ಯಾಕೆ ಆಗಿಲ್ಲ, ಮತ್ತೆ ಇಷ್ಟು ಮಾರ್ಕ್ಸ್ ಆಗಿದೆ ಇಷ್ಟಕ್ಕೆ ಸಿಗುತ್ತಾ ಅಂತೇಳಿ ತುಂಬಾ ಕಮೆಂಟ್ ಮಾಡ್ತಾ ಇರ್ತೀರಿ. ಅದು ನನಗೆ ಐ ಕಾಂಟ್ ಗೆಸ್, ಈ ಅದನ್ನು ಊಹೆ ಮಾಡೋಕ್ಕಾಗಲ್ಲ ಸಿಗುತ್ತಾ ಇಲ್ಲ ಅಂತ ಊಹೆ ಮಾಡೋಕ್ಕಾಗಲ್ಲ. ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಈ ಸೆಲೆಕ್ಷನ್ ಆಗಿರ್ತಕ್ಕಂಥ ಮಗು ಎಷ್ಟು ಅಂಕ ತೆಗೆದುಕೊಂಡು ಎಷ್ಟು ಕ್ಯಾಟಗರಿಲಿ ಎಷ್ಟು ಕಟ್ ಆಫ್ ಇದೆ ಅಂತಂದೇಳಿ ಅದನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಅರ್ಹರಿರ್ತಾರೆ ಅವರ ಒಂದು ಕ್ಯಾಟಗರಿ ಒಂದು ಮೀಸಲಾತಿ ಅವರ ಒಂದು ಏನಾದ್ರು ಸ್ಪೆಷಲ್ ಕೋಟಾಗಳು ಏನಾದರೂ ಇರಲಿ ಅದಕ್ಕೆ ತಕ್ಕಂತೆ ಅವರು ಏನು ಆದ್ಯತೆಗಳನ್ನು ಕೊಟ್ಟಿರ್ತಾರೆ ಅಂದರೆ ಮೆರಿಟ್ ಆಧಾರವನ್ನು ಇಟ್ಕೊಂಡು, ಇಲ್ಲಿ ಯಾವ ಒಂದು ಕ್ಯಾಟಗರಿ 25 ಮಾರ್ಕ್ಸ್ ತೆಗೆದುಕೊಂಡಿರೋ ಮಗುನು ಕೂಡ ಸೆಲೆಕ್ಟ್ ಆಗಿರ್ಬೋದು, ಈ ಬೇರೆ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಮಗು 85-86 ಮಾರ್ಕ್ಸ್ ತೆಗೆದುಕೊಂಡ್ರು ಕೂಡ ಸೆಲೆಕ್ಟ್ ಆಗದಲ್ಲೇ ಇರ್ಬೋದು, ಆ ರೀತಿ ಚಾನ್ಸಸ್ ಇರುತ್ತೆ. ಯಾಕೆಂತಂದ್ರೆ ಆ ವರ್ಗಕ್ಕೆ ಹೆಚ್ಚಿನ ಸೀಟುಗಳು ಲಭ್ಯ ಇರ್ತವೆ, ಇನ್ನ ಉಳಿದ ವರ್ಗಕ್ಕೆ ಇರ್ತಕ್ಕಂತಹ ಮಕ್ಕಳಿಗೆ ಸೀಟುಗಳ ಲಭ್ಯತೆ ಕಡಿಮೆ ಇರುತ್ತೆ ಒಂದು ಪರ್ಸೆಂಟೇಜ್ ಅಲ್ಲಿ. ಸೊ ಹಾಗಾಗಿ ಕೆಲವೊಂದು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂತಹ ಮಕ್ಕಳು ಅವಕಾಶ ವಂಚಿತರಾಗೋ ಚಾನ್ಸ್ ಇದೆ. ಯಾಕಂದ್ರೆ ಏನ್ ಮಾಡೋಕ್ಕಾಗಲ್ಲ, ಇಲ್ಲಿ ಮೀಸಲಾತಿ ಮುಖ್ಯವಾಗಿರೋದ್ರಿಂದ ಆಯಾ ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಆ ಸೀಟುಗಳನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಸೊ
ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಯ್ಯೋ ನಾನು ಇಷ್ಟು ಮಾರ್ಕ್ಸ್ ತೆಗೆದುಕೊಂಡೆ ಸೆಲೆಕ್ಷನ್ ಆಗ್ಲಿಲ್ಲ ನನಗಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ಅವನು ಸೆಲೆಕ್ಷನ್ ಆಗಿದ್ದಾನೆ ಅಂತ ಅಂತಕ್ಕಂತಹ ಭಾವನೆಗಳನ್ನ ಇಟ್ಕೋಬೇಡಿ. ಇವತ್ತು ನಿಮ್ಗೆ ಇಲ್ಲಿ ಸೀಟ್ ಸಿಗದಲ್ಲೇ ಇರ್ಬೋದು, ಬಟ್ ನೀವು ಲೈಫ್ ಅಲ್ಲಿ ಯಾವತ್ತೂ ಏನು ಅತಿ ಹೆಚ್ಚು ಸ್ಕೋರ್ ಮಾಡಿದ್ರು ಕೂಡ ನಿಮ್ಗೆ ಸೀಟ್ ಸಿಕ್ಕಲಿಲ್ಲ, ನಿಮ್ ಮುಂದೆ ಪರವಾಗಿಲ್ಲ, ನಾನು ಒಂದು ಈ ಒಂದು ಹಂತದಲ್ಲಿ ಇದ್ದೀನಿ. ಅದನ್ನ ಮಾಮೂಲಿ ನೀವೆಲ್ಲಿ ಈಗ ಯಾವ ಶಾಲೆ ರೆಗ್ಯುಲರ್ ಆಗಿ ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಿ, ಸರ್ಕಾರಿ ಶಾಲೆ ಏನೋ ಇರ್ಬೋದು, ಅಲ್ಲಿ ಕೂಡ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಸೊ ಕೆಲವರು ಅವಕಾಶ ವಂಚಿತರೇನಿದ್ದೀರಿ, ಮತ್ತೆ ನೀವು ಚೆನ್ನಾಗಿ ನಮ್ದು ಗುಣಮಟ್ಟ ಚೆನ್ನಾಗಿದೆ, ನಾನು ಒಳ್ಳೆ ಒಂದು ಸ್ಕೋರ್ ಮಾಡಿದೆ, ಬಟ್ ಏನೋ ಒಂದು ರಿಸರ್ವೇಷನ್ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ನನಗೆ ಸೀಟ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ ಅಷ್ಟೇ. ಯಾವುದೇ ಕಾರಣಕ್ಕೂ ನನಗೆ ಸೀಟ್ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗಲ್ಲಿ ಇರಬೇಡಿ. ಚೆನ್ನಾಗಿ ಇನ್ನೂ ಹೆಚ್ಚಿನದಾಗಿ ಚೆನ್ನಾಗಿ ಓದಿ, ಮತ್ತೆ ನೀವು ಮುಂದಿನ ಒಂದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಳ್ತೀರಿ. ಯಾರೆಲ್ಲ 85, 80, 80 ಎಬೋ ಇವಾಗಲೇ ಚೆನ್ನಾಗಿ ಸ್ಕೋರ್ ಮಾಡಿದಿರಿ, ಅವ್ರು ಮುಂದೆ ಒಂದಲ್ಲ ಒಂದಿನ ಲೈಫಲ್ಲಿ ಆ ಸಕ್ಸಸ್ ಅನ್ನ ಕಂಡೇ ಕಾಣ್ತೀರಿ ಅಂತ ನಾನು ಭಾವಿಸ್ತೇನೆ. ಸೊ ಮತ್ತೆ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಮತ್ತೆ ಚಾನಲ್ ಅನ್ನ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ. ಸೊ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದು ಮರಿಬೇಡಿ, ಯಾಕೆ ಅಂತಂದ್ರೆ ಇಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಒಂದು PDF, ಯಾರೆಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿದ್ರೆ ಅದು ಪರಿಷ್ಕೃತವಾಗಿರ್ತಕ್ಕಂತಹ ಒಂದು ಈ ಜಿಲ್ಲಾವಾರು ಪಟ್ಟಿಗಳ ಒಂದು ಲಿಂಕ್ ಅನ್ನ ನಾನು ಶೇರ್ ಮಾಡಿರ್ತೀನಿ. ಕೆಲವರಿಗೆ KA ವೆಬ್ಸೈಟ್ ಹೋಗಿ ನೋಡೋಕ್ಕೂ ಕೂಡ ಕೆಲವೊಂದು ಏನೋ ಗೊಂದಲ ಇರುತ್ತೆ, ಸೊ ಓಪನ್ ಮಾಡಿ ಅಲ್ಲಿ ನೀಲಿ ಅಕ್ಷರಗಳು ಇರುತ್ತೆ ಎಲ್ಲಾ ಜಿಲ್ಲೆಗಳದ್ದು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಖಂಡಿತ ನಿಮ್ಗೆ PDF ಡೌನ್ಲೋಡ್ ಆಗುತ್ತೆ, ಒಂದ್ಸರಿ ನೋಡ್ಕೊಳ್ಳಿ. ಮತ್ತೆ ಹತ್ತಿರದ ಎಲ್ಲಿ ವಸತಿ ಶಾಲೆಗೆ ಹೋಗಿ ಹಿಂಗಾಗಿತ್ತಲ್ಲ ಸರ್ ಏನಾಗಿದೆ ಏನಾದ್ರು ನೀವು ಮಾಹಿತಿ ಸಿಗುತ್ತೆ, ಖಂಡಿತ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಇನ್ನೂ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಮಾಡ್ಬೋದು, ನಾನು ಖಂಡಿತ ಫ್ರೀ ಟೈಮ್ ಸಿಕ್ಕರೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.